ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದರ್ ಬೇಳೆ ಪಲ್ಯ. ಬಹಳ ಮಂದಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಸ್ ಹಾಕ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳತ್ತಿದ್ರಿ. ಮತ್ತ ಈ ಪಲ್ಯ ಕುರುಮ್ ಕುರುಮ್ ರೊಟ್ಟಿ ಜೊತೆ ತಿಂದ್ರ ಮಸ್ತ್ ಮಜಾ ಬರ್ತೈತಿ. ಮಾಡೋದು ಬಹಳ ಸರಳ ಇದೆ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಪಲ್ಯ ಮಾಡಕ್ಕ ನಾ ಅರ್ಧ ಕಪ್ ತೊಗರಿ ಬೇಳೆ ತಗೊಂಡೇನಿ. ಇದನ್ನ ಸ್ವಚ್ಛಂಗ್ ಎರಡ್ ಮೂರ್ ಸದ ತೊಳೆದ ಒಂದ್ ಅರ್ಧ ತಾಸವರೆಗೂ ನೀರಾಗ ನೆನ್ಸಿಟ್ಕೋರಿ. ತೊಗರಿ ಬೇಳಿನ ನೆನೆಸಿ ಸಾರ್ ಆಗ್ಲಿ ಪಲ್ಯ ಆಗ್ಲಿ ಮಾಡೋದ್ರಿಂತ ಇದ್ರೊಳಗಿದ್ದ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ನಮಗ್ ಸಿಗ್ತಾವ. ನಿಮ್ಗ ಟೈಮ್ ಇದ್ರ ಹಾಕ್ರಿ, ಇಲ್ಲ ಅಂದ್ರೆ ನಡೀತೈತಿ. ನೀವು ಡೈರೆಕ್ಟ್ ಹಂಗ ಕುಚ್ಚಾಕ್ ಹಾಕಬಹುದ. ಆದ್ರೆ ನೀವ ಬ್ಯಾಳಿ ಬೇಯಿಸಾಕಾಗ್ಲಿ ಮತ್ತ ಯಾವ್ದೇ ರೀತಿ ಅಡ್ಗೆ ಮಾಡಾಕಾಗ್ಲಿ ಕುಕ್ಕರ್ ಮಾತ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಕುಕ್ಕರ್ ಒಳಗ್ ಮಾಡಿದ ಅಡ್ಗೆ ಚುಲತ್ನಾಗ ಬೇಯ್ತೈತ್ ಖರೇ, ಅದ್ರೊಳಗೆ ಯಾವ್ದೇ ರೀತಿ ಪೋಷಕಾಂಶಗಳು ನಿಮ್ಗೆ ಸಿಗಂಗಿಲ್ಲ. ಬ್ಯಾಳಿ ಕುಡಿಯಾಕ ಸ್ವಲ್ಪ ಎಕ್ಸ್ಟ್ರಾ ನೀರು ಹಿಡಿತಂದ್ರೆ ಹಾಕೋರಿ. ನಂತರ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಳತೀನಿ, ಆಮೇಲೆ ಒನ್ ಟೇಬಲ್ ಸ್ಪೂನ್ ವರ್ಗೂ ಎಣ್ಣೆ. ಅರ್ಶನ ಎಣ್ಣೆ ಹಾಕೋದ್ರಿಂದ ಬ್ಯಾಳಿ ಲಘುವನ್ನ ಚಲೋತ್ನಂಗ್ ಕುದಿತೈತಿ. ಈಗ ಈ ಬ್ಯಾಳಿನ ಒಂದು 90% ವರ್ಗೂ ನಾವು ಬೇಯಿಸ್ಕೋಬೇಕು. ಉದರ್ ಬ್ಯಾಳಿ ಪಲ್ಯ ಮಾಡುವಾಗ ಬ್ಯಾಳಿ ಉದರ ಇರ್ಬೇಕು, ಅದಕ್ಕೆ ಇದು ಉದರ್ ಬ್ಯಾಳಿ ಪಲ್ಯ ಅಂತಾರ. ಉದ್ದಿರ್ಬೇಕ ಖರೇ, ಈ ರೀತಿ ಉದುರು ಉದುರು ಇರ್ಬೇಕ್ರಿ, ಬಿಡಿ ಬಿಡಿ ಇರ್ಬೇಕ, ಪೂರ ಮೆತ್ತಗ ಕುದಿಬಾರ್ದ, ಹಂಗಾದ್ರೆ ಅದ್ರ ಟೇಸ್ಟ್ ಚಲೋ ಬರಂಗಿಲ್ಲ. ಈಗ ಇನ್ನೊಂದು ಮಣ್ಣಿನ ಪಾತ್ರೆ ತಗೊಂಡೇನಿ, ಅದಕ್ಕೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ನಾನು ಇಲ್ಲಿ. ಆಮೇಲೆ ಒಬ್ಬರ ವ್ಯೂವರ್ ಮಣ್ಣಿನ ಪಾತ್ರೆ ಬದಲಾಗಿ ಬಳಪದ ಕಲ್ಲಿನ ಪಾತ್ರೆ ಯೂಸ್ ಮಾಡ್ರಿ, ಇನ್ನೂ ಅದ್ರದ ಲೈಫ್ ಟೈಮ್ ಚಲೋ ಬರ್ತೈತಿ ಅಂತ ಹೇಳಿದ್ರ ಭಾಳ ಚಲೋ ಅನ್ನಿಸ್ತು ನಮ್ಗೆ ಅದನ್ನ ಓದಿ. ಇದ ಎಣ್ಣೆ ಕಾದ ತಕ್ಷಣ ಇದಕ್ಕೆ ನಾನು ಸಾಸಿವೆ ಕಾಳು ಹಾಕೊಳತ್ತೀನಿ. ಸಾಸಿವೆ ಪೂರ ಚಟಪಟ ಅಂತ ಸಿಡಿಬೇಕ್ರಿ. ನಂತರ ಜೀರಿಗೆ ಹಾಕೊಳತ್ತೀನಿ. ಜೀರಿಗೆನೂ ಎಣ್ಣೆ ಒಳಗೆ ಚೋತಂಗ್ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಹಾಕೋರಿ. ಆಮೇಲೆ ಹಸಿ ಖಾರ 1 ಟೇಬಲ್ಸ್ಪೂನ್, ಮತ್ತು ಹಂಗೆ ಸ್ವಲ್ಪ ಮೆಣಸಿನ್ಕಾಯಿನ ಕುಟ್ಟಿ ಹಾಕ್ಕೊಂಡೇನಿ, ಅದು ಹಸಿ ಖಾರ ಅಷ್ಟು ಖಾರಿಲ್ಲ ಅಂಥೇಳಿ. ಮತ್ತು ಹಸಿ ಖಾರದ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ, ಚೆಕ್ ಮಾಡ್ಕೋರಿ. ನಂತರ ಇದಕ್ಕೆ 2 ಉಳ್ಳಾಗಡ್ಡಿ ಮೀಡಿಯಮ್ ಸೈಜನ್ನ ಹೆಚ್ಚು ಹಾಕೊಳತ್ತೀನಿ, ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಲಿ ಚಲೋತ್ನಂಗೆ. ನಂತರ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಲೋತ್ನಂಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾ ಬೇಯಿಸಿದ್ದ ಬ್ಯಾಳಿ ಹಾಕೊಳಕತ್ತೀನಿ. ಇಲ್ಲಿ ಬರೀ ಬ್ಯಾಳಿ ಅಷ್ಟು ಹಾಕೋರಿ, ನೀರು ಹಾಕೋಬಾರ್ದ. ನಂತರ ಮೊದಲು ನೆನೆಸಿಟ್ಟಿದ್ದ ಹುಣಸೆ ಹಣ್ಣಿನ ರಸ ಹಾಕೊಳತ್ತೀನಿ 1 ಟೇಬಲ್ಸ್ಪೂನ್ ವರೆಗೂ. ಈಗ ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ಸುತ್ತ. ಆಮೇಲೆ ಅದು ಬ್ಯಾಳಿ ಬೇಯಿಸಿದ ನೀರು ಹಂಗೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸಣ್ಣ ಮಕ್ಕಳಿಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿಯಕ್ಕೆ ಕೊಡ್ರಿ, ಚಲೋ ಅನಿಸ್ತೈತಿ. ನಂತರ ಇದಕ್ಕೆ ನಾನು ಗುರಳ್ ಪೌಡ್ರ್ ಹಾಕೊಳತ್ತೀನಿ. ಇದು ಕಂಪಲ್ಸರಿ ಚಲೋತ್ನಂಗ ಗುರಳ್ ಪೌಡ್ರ್ ಹಾಕ್ಕೊಂಡ್ರೆ ರುಚಿ ಚಲೋ ಬರ್ತೈತ್ರಿ. ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇದ್ರೆ ಅದನ್ನು ಬೇಯಿಸ್ಕೊಂಡು ಬಿಡ್ರಿ, ಪೂರ ಉದುರಾಗಬೇಕಿದೆ. ನಂತರ ಇದಕ್ಕೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಹಾಕೊಳಕತ್ತೆ ನಾನು. ಈಗ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೋರಿ, ಹೆಚ್ಚು ಕಡಿಮೆ ಇದ್ರೆ ನೀವು ಹಾಕೋಬಹುದು. ನೋಡಿದ್ರಲ್ಲ ಉದ್ರ ಬೇಳೆ ಪಲ್ಯ ಮಾಡೋದು ಎಷ್ಟು ಈಸಿ ಐತೆ ಅಂತ ಹೇಳಿ, ನೀವು ಟ್ರೈ ಮಾಡಿ ನೋಡ್ರಿ, ಡೆಫಿನೆಟ್ಲಿ ಇಷ್ಟ ಆಗ್ತೈತಿ. ಕುಟುಂಬ ಕುಟುಂಬ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಮಸ್ತ್ ಕಾಂಬಿನೇಷನ್ ರೀ ಇದು. ಆಮೇಲೆ ಅಡುಗೆಗೆ ಕುಕ್ಕರ್ ಆಗಲಿ, ಅಲ್ಯೂಮಿನಿಯಂ ಪಾತ್ರೆ ಆಗಲಿ, ಮತ್ತು ಪ್ಲಾಸ್ಟಿಕ್ ಮಟೀರಿಯಲ್ಸ್ ಆಗಲಿ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಮಾಡಿರಿ, ಮತ್ತು ಈ ವಿಡಿಯೋಸ್ ಇದನ್ನು ಲೈಕ್ ಮಾಡಿರಿ, ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ.